ಸಮಂತಾ ಅಲ್ಲು ಅರ್ಜುನ್ ಅವರ ಪುಷ್ಪ ಚಿತ್ರದಲ್ಲಿ ಕುಣಿದ ಒಂದು ಹಾಡಿನ ಮೂಲಕ ದೇಶದಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅಂದರೆ ಇಡೀ ಕೆರಿಯರ್ನಲ್ಲಿ ಮಾಡಿದ ಸಿನಿಮಾಗಳು ಒಂದು ಹೆಜ್ಜೆಯಾದರೆ ಪುಷ್ಪ ಶರ್ಮಾದಲ್ಲಿ ಮಾಡಿದ್ದು ಮತ್ತೊಂದು ಹೆಜ್ಜೆ ಅಂತ ಹೇಳಬಹುದು. ಈ ಒಂದು ಹಾಡಿನಿಂದಲೇ ಆಕೆಗೆ ಸೂಪರ್ ಕ್ರೇಜ್ ಸಿಕ್ಕಿತ್ತು. ಮತ್ತೊಮ್ಮೆ ಅದೇ ರೀತಿಯ ಹಾಡಿನಲ್ಲಿ ಇದೀಗ ಸಮಂತಾ ಕಾಣಿಸಿಕೊಳ್ಳಲಿದ್ದಾರಂತೆ. ಸಮಂತಾ ಸದ್ಯ ಯಶೋಧ ಎಂಬ ಪ್ಯಾನ್ ಇಂಡಿಯಾ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸಮಂತಾ ಸೂಪರ್ ಹಾಡೊಂದರಲ್ಲಿ ಕಾಣಿಸಿಕೊಳ್ಳಲಿದ್ದಾರಂತೆ. ಸದ್ಯ ಹೈದರಾಬಾದ್ನ ವಿಶೇಷ ಸೆಟ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯುತ್ತಿದೆ. ಮಣಿ ಶರ್ಮಾ ನೀಡಿರುವ ಮಾಸ್ ಸಾಂಗ್ಗೆ ಸಮಂತಾ ಮಾಸ್ ಆಗಿ ಸ್ಟೆಪ್ ಹಾಕ್ತಿದ್ದಾರಂತೆ. ನಾಗಚೈತನ್ಯ ಜೊತೆಗಿನ ವಿಚ್ಛೇದನದ ನಂತರ ಸಮಂತಾ ಚಿತ್ರಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ಇದಲ್ಲದೆ ಹಿಂದೆಂದಿಗಿಂತಲೂ ಹೆಚ್ಚು ಬೋಲ್ಡ್ ಫೋಟೋಶೂಟ್ಗಳನ್ನ ಕೂಡ ಮಾಡಿಸ್ತಾ ಇದ್ದಾರೆ. ಆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡಿಂಗ್ ಆಗ್ತಾ ಇರುತ್ತೆ. ಒರೋಮ್ಯಾಕ್ಸ್ ಸಮೀಕ್ಷೆಯ ಪ್ರಕಾರ ಸಮಂತಾ ಭಾರತದ ಅತ್ಯಂತ ಜನಪ್ರಿಯ ನಾಯಕಿ ಅಂತ ಕೂಡ ಹೆಗ್ಗಳಿಕೆ ಪಡೆದುಕೊಂಡಿದ್ದಾರೆ. ಇನ್ನು ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಚಿತ್ರದ ಊ ಅಂಟಾವ ಸ್ಪೆಷಲ್ ಹಾಡಿನ ಮೂಲಕ ಹೆಚ್ಚು ಖ್ಯಾತಿಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಅವರ ಹಿಂದಿ ಚಿತ್ರದಲ್ಲಿ ಸಮಂತಾ ನಟಿಸುತ್ತಿದ್ದಾರಂತೆ. ಸಲ್ಮಾನ್ ಖಾನ್ ಅಭಿನಯದ ನೋ ಎಂಟ್ರಿ ಚಿತ್ರದ ಮುಂದುವರೆದ ಭಾಗವಾಗಿ ಈ ಸಿನಿಮಾ ಬರ್ತಾ ಇದೆ. ಹಿಂದಿಯಲ್ಲಿ ಸಮಂತಾಗೆ ಸಾಲು ಸಾಲು ಆಫರ್ಗಳು ಕೂಡ ಬರ್ತಾ ಇದೆ. ಸಮಂತಾ ದಿನೇಶ್ ಅವರ ವಿಷನ್ ಪ್ರೊಡಕ್ಷನ್ ಅಲ್ಲಿ ಆಯುಷ್ಮಾನ್ ಖುರಾನಾ ಎದುರು ಹಿಂದಿ ಚಿತ್ರರಂಗಕ್ಕೆ ಸಮಂತಾ ಋತು ಪ್ರಭು ಪಾದಾರ್ಪಣೆ ಮಾಡಲಿದ್ದಾರೆ. ಈ ಸಿನಿಮಾದಲ್ಲೂ ಕೂಡ ಒಂದೊಳ್ಳೆ ಐಟಂ ಸಾಂಗ್ ಇದ್ದು ಅದಕ್ಕೂ ಕೂಡ ಸಮಂತಾ ಹೆಜ್ಜೆ ಹಾಕಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಪುಷ್ಪ ಸಿನಿಮಾದ ನಂತರ ಸಮಂತಾಗೆ ಸಾಲು ಸಾಲು ಐಟಂ ಸಾಂಗ್ ಗಳು ಹುಡುಕಿಕೊಂಡು ಬರ್ತಾ ಇದೆ. ಸಮಂತಾ ಕೂಡ ಚೂಸಿಯಾಗಿ ಅವುಗಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದು ಅಭಿಮಾನಿಗಳು ಕೂಡ ಸಮಂತಾ ಅವರ ಮುಂದಿನ ಹೆಜ್ಜೆಯ ಬಗ್ಗೆ ಕ್ಯೂರಿಯಾಸಿಟಿಯನ್ನ ಇಟ್ಕೊಂಡಿದ್ದಾರೆ.